ನಮಸ್ತೆ ಸರ್. ನಮಸ್ತೆ ಸರ್. ನಾವು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಬಂದಿದ್ದೀವಿ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನಂದ್ರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡೋದ್ರ ಮೂಲಕ, ಅದರ ಜೊತೆಗೆ ಅವರನ್ನ ಇವತ್ತಿನ ಆಧುನಿಕ ಯುಗದಲ್ಲಿ ಏನು ಇವತ್ತು ಇಂಟರ್ನೆಟ್ನ ಜಗತ್ತಿನಲ್ಲಿ ಅವರನ್ನ ನಮ್ಮ ಗ್ರಾಮ ಸ್ವರಾಜ್ .in ಮೂಲಕ ವೆಬ್ಸೈಟ್ ಮೂಲಕ ಅವರನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಗೂ ಯಾವ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅನ್ನೋದನ್ನ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಅವರ ಪರಿಚಯವನ್ನ ಮತ್ತು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಮತ್ತು ಪಂಚಾಯಿತಿಗಳಿಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟರೆ ಪಂಚಾಯಿತಿ ಇನ್ನಷ್ಟು ಪ್ರಬಲವಾಗಿ ಕೆಲಸ ಮಾಡಬಹುದು, ಪಂಚಾಯಿತಿ ಸದಸ್ಯರು ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾಗಿ ಕೆಲಸ ಮಾಡಬಹುದು ಅನ್ನೋದನ್ನ ತೋರಿಸಕ್ಕೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ಹೋಬಳಿಯ ಕೋತನಹಳ್ಳಿ 1ನೇ ವಾರ್ಡ್ನಿಂದ ಅರಳೇಶ್ವರ ಎನ್ನುವ ಗ್ರಾಮ ಪಂಚಾಯಿತಿಗೆ ನೂತನ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಮಾರುತಿ ಪುಲ್ಲಪ್ಪ ಯಲ್ಲಾಪುರ ಆದ ಇವರಿಗೆ ನಮ್ಮ ಸಂಸ್ಥೆಯ ಮತ್ತೊಮ್ಮೆ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸರ್, ತಾವು ಗ್ರಾಮ ಪಂಚಾಯಿತಿಯ ಸದಸ್ಯರಾಗೋದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಮತ್ತು ತಮ್ಮ ಕಿರು ಪರಿಚಯ ಯಾವ ರೀತಿ ರಾಜಕಾರಣಕ್ಕೆ ಬಂದಿರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನಾವು ಕೃಷಿ ಮಾಡ್ಕೊಂತ ಇದ್ದವ್ರಿ, ಒಳ್ಳೆ ಒಳ್ಳೆ ಜನಕ್ಕೆ ಸಹಾಯ ಮಾಡ್ಕೊಂತ ಇದು ಮಾಡ್ಕೊಂತ ಬಂದಾಗ ಇವ್ ಒಳ್ಳೆ ವ್ಯಕ್ತಿ ಅದಾನು ಅಂತೇಳಿ ಜನ ಬೆಂಬಲದಿಂದ ನಾ ಆರಿಸಿ ಬಂದಿದ್ರಿ ಸರ್. ಪಂಚಾಯತ್ಗೆ ಇದು ಚುನಾವಣೆ ನಿಲ್ಸಕ್ ಕಾರಣ ಜನ ಬೆಂಬಲ ರೀ. ಅವಕಾಶ ಮಾಡಿಕೊಟ್ರಿ, ಅಲ್ಲಿಂದ ನಾನು ಒಲ್ಲೆ ಒಲ್ಲೆ ಅಂದ್ರು ಒತ್ತಾಯ ಬಿದ್ದು ಮಾಡಿಸಿದ್ರಿ, ಅದರಿಂದ ನಾ ಆರಿಸಿ ಬಂದೆ ರೀ. ಆರಿಸಿ ಬಂದು ಈಗ ಜನಸೇವೆ ಊರನ್ನ ಇದು ಕೆಲಸ ಕಾರ್ಯ ಮಾಡ್ಬೇಕು ಅಂತೇಳಿ ನಾನು ಇದು ಮಾಡಬೇಕಂತ್ರಿ ಸರ್. ಸರಿ ಸರಿ, ತಮಗೆ ಚುನಾವಣೆ ಬರೋ ಕಾರಣ ಏನು ಅಂದ್ರೆ, ಕೆಲವರಿಗೆ ಎಲ್ಲೋ ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚಿನ ದುಡ್ಡು, ಅತಿ ಹೆಚ್ಚಿನ ಉದ್ಯೋಗ ಖಾತ್ರಿ ಈ ತರದ ಕೆಲಸಗಳಿರೋದ್ರಿಂದ ದುರಾಸೆ ಬಿದ್ದು ಕೆಲವರು ಚುನಾವಣೆಯಲ್ಲಿ ಹಣ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿ ಬರ್ತಕ್ಕಂತ ವ್ಯವಸ್ಥೆ ಇದೆ ಅಂತೇಳಿ ಒಂದು ಆಪಾದನೆ ಮಾತಿದೆ. ಇದಕ್ಕೆ ತಾವು ಹೊರತಾಗಿ ಇದೀರೋ ಅಥವಾ ಇಲ್ಲಿ ಏನಾದರೂ ಹಣಕಾಸು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅಂತ ಬಂದಿದ್ರು? ನಾ ಅದ್ಯಾವುದು ಲಾಭ ಅಂತೇಳಿ ತಲೆ ಕೆಡಿಸಿದಿಲ್ಲ ಸರ್. ಒಟ್ಟು ನಮ್ಮ ಮೂರು ಕೆಲಸ ಆಗ್ಬೇಕು, ನಮ್ಮ ಪಂಚಾಯತ್ಗೆ ಇದು ಆಗ್ಬೇಕು, ಮತ್ತು ಸಾರ್ವಜನಿಕವಾಗಿ ಸಾರ್ವಜನಿಕ ತೊಂದರೆ ಆಗದಂಗ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆಗೆ ಬಂದಿದ್ರಿ ಸರ್. ಎಷ್ಟೋ ಜನರಿಗೆ ಸಿಗದೇ ಇರತಕ್ಕಂತ ಅವಕಾಶ ನಮಗೆ ಸಿಕ್ಕಿದ್ರೆ ಸದುಪಯೋಗ ಮಾಡಬೇಕು. ಹೌದ್ರಿ ಸರ್. ಸರ್, ಸರಿಗೆ ಈಗ ತಮಗೆ ಸರ್ಕಾರ ನೀಡ್ತಾ ಇರತಕ್ಕಂತ ಗೌರವಧನ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ರಿ, ಎಷ್ಟು ಕೊಡ್ತಾ ಇದ್ದಾರೆ ಮತ್ತು ಅದಕ್ಕೆ ನಿಮಗೆ ಸಾಕಾಗುತ್ತಾ ಹೇಗೆ? ಸಾಕಾಗಲ್ರಿ ಸರ್. ಅದ 500 ರೂಪಾಯಿ ಕರೆನ್ಸಿಗೆ ಸತನ ಸಾಲಲ್ರಿ ಸರ್. ಜನ ಅತ್ತೆಯಿಂದ ಅತ್ತೆಯನ್ನ ಬಂದು ಫೋನ್ ಮಾಡೋ, ಅವ್ರಿಗೆ ಮಾಡೋ, ಇವ್ರಿಗೆ ಮಾಡಿ ಫೋನ್ ಅಂತ ಅಂದಾಗ ನಮಗೆ ಅದು ಕರೆನ್ಸಿಗೆ ಸತನ ಸಾಲೋದಿಲ್ಲ. ಪೆಟ್ರೋಲ್ ಪುಕ್ಸಿಟ್ಲೆ ಹಾಕೊಂಡು ಅಡ್ಡಾಡೋದ ನಾವು. ಬೇರೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಹೋಗಿ ಬರ್ಬೇಕಾದ್ರೆ ಏನಾಗಿಲ್ರಿ ಸರ್. ಯಾವುದೇ ರೀತಿ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಇಲ್ರಿ. ನಮ್ಮ ಕೈ ದುಡ್ಡು ಹಿಕ್ಕಿಂದ ನಾವು ಪೆಟ್ರೋಲ್ ಹಿಕ್ಕಿಂದ ಅಡ್ಡಾಡ್ಬೇಕು. ಈಗ ನಾವು ಏನ್ ಹೇಳ್ತಾ ಇದೀವಿ ನಮ್ಮ ಸಂಸ್ಥೆ ಮೂಲಕ, ಗ್ರಾಮ ಪಂಚಾಯಿತಿಯಲ್ಲಿ ಏನಾದರೂ ಸ್ವಲ್ಪ ಭ್ರಷ್ಟತೆ ಕಡಿಮೆ ಆಗ್ಬೇಕು ಅನ್ನೋದು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ಸರ್ಕಾರ ಯಾವುದೇ ರೀತಿಯ ಗುರುತಿನ ಚೀಟಿಯನ್ನು ಕೊಡದೆ, ಇವರು ಎಲ್ಲೂ ಗುರುತಿನ ಚೀಟಿ ಕೊಡದಂಗೆ ಪಂಚಾಯಿತಿ ಸದಸ್ಯರು ಅಂದ್ರೆ ಬರೀ ಬಾಯಿ ಮಾತ್ರ ಹೇಳ್ಕೊಳ್ತಾರೆ. ಗುರುತಿನ ನಮ್ಮ ಸಂಸ್ಥೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಂದ್ರೆ ಗುರುತಿನ ಚೀಟಿಯನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಆ ಗುರುತಿನ ಚೀಟಿ ಮುಖಾಂತರ, ಆ ಗುರುತಿನ ಚೀಟಿ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯ ಪಂಚಾಯಿತಿ ಸದಸ್ಯರಾಗಿರ್ತಾರೆ ಅವರು, ಅವರಿಗೆ ಜಿಲ್ಲಾವಾರು ಉಚಿತವಾಗಿ ಹೋಗಿ ಬರ್ತಕ್ಕಂಥ ವ್ಯವಸ್ಥೆನಾದ್ರೂ ಸರ್ಕಾರಿ ಕೊಡಬೇಕು. ಇದರಿಂದ ಏನ್ ಅನುಕೂಲತೆ ಆಗುತ್ತೆ ಅಂತೇಳಿ? ಇದರಿಂದ ಮತ್ತೆ ನಮಗೆ ಇದು ಕೈಲೇ ದುಡ್ಡು ಹಾಕೊಂಡು ಅಡ್ಡಾಡೋದು ತೊಂದರೆ ಆಗತ್ತೆ ಅಲ್ರಿ. ಬೇರೆ ಯಾರು ಕರ್ಕೊಂಡು ಹೋದ್ರು ಅವ್ರ ಮೇಲೆ ಹಾಕ್ಬೇಕಾಗತಿ. ಈಗ ಎಲ್ಲರೂ ಅವ್ರ ಹಾಕಸ್ ಚಾನ್ಸ್ ಇಲ್ಲ ಅಂದ್ರೆ ನಮ್ಮ ಕಿಸೆದ ಒಂದು ದುಡ್ಡೇ ಹಾಕೊಂಡು ಹೋಗ್ಬೇಕಾಗತ್ರಿ ನಾವು. ಆ ರೀತಿ ಜೋರು ಒಂದು ಐಡಿ ಕಾರ್ಡ್ ಕೊಡ್ತಕ್ಕಂಥದ್ದು ಮತ್ತೆ ಈ ವ್ಯವಸ್ಥೆ ಮಾಡ್ತಕ್ಕಂಥದ್ರಿ ಅದು. ಸರ್, ಈಗ ತಮ್ಮ ಪಂಚಾಯತಿಗೆ ಬರ್ತಕ್ಕಂಥ ಅಭಿವೃದ್ಧಿ ಅನುದಾನದ ದುಡ್ಡು ಯಾವ್ಯಾವ ತಾವು ಬಳಕೆ ಮಾಡ್ತೀರಿ ಮತ್ತೆ ಎಷ್ಟು ದುಡ್ಡು ಬರ್ತದೆ ಅಂತ ಮಾಹಿತಿ ಇದೆ? ಬಹಳ ಬರಲ್ರಿ ಸರ್. ಅದು ಇದು ಲೈಟಿನ ಬಿಲ್ಲಿಗೆ, ಇದು ಪೈಪ್ ಲೈನ್ ಮಾಡಲಿ, ಪೈಪ್ ಲೈನ್ಗೆ, ಅವು ಆಳಿಗೆ, ಇದಕ್ಕೆ ಸಮ ಆಗ್ಬೇಕತ್ರಿ ಅದು. ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಅನುದಾನ ಅಂತ ಕೊಡ್ತಾರೆ ಸರ್. ಅದು ಏನಾಗುತ್ತೆ ಅಂದ್ರೆ 60% ಕೆಇವಿಗೆ ಕಟ್ ಆಗುತ್ತೆ, 60% ಸಿಬ್ಬಂದಿ ಸಂಬಳಕ್ಕೆ ಕೊಡ್ಬೇಕು ಅಂತ. ಹೌದ್ರಿ ಸರ್. ಆ ದುಡ್ಡಲ್ಲಿ ಯಾವುದೇ ರೀತಿ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಾಯಿ ಮಾತಿಗೆ ಮಾತ್ರ ಸರ್ಕಾರಗಳು ತಮ್ಮ ಒಂದು ಪ್ರಚಾರಕ್ಕಾಗಿ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಆನಂತರ 14 ಹಣಕಾಸಿನ ದುಡ್ಡಲ್ಲೂ ಸಹ ಅದು ಕೇವಲ ಮೋಟರು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ನೇರವಾಗಿ ರಾಜ್ಯ ಸರ್ಕಾರ ಕೆಇಬಿಗೆ ಮತ್ತು ಸಿಬ್ಬಂದಿ ಸಂಬಳಕ್ಕೆ ದುಡ್ಡನ್ನು ಸರ್ಕಾರನೇ ಕಟ್ಟಿಕೊಂಡು
ಪಂಚಾಯತಿ ಮಾತ್ರ ನೇರವಾಗಿ ಹಣಕಾಸು ಕೊಡ್ಬೇಕು ಅನ್ನೋದು ತಮ್ಮ ಅಭಿಪ್ರಾಯ ಐತೆ. ಅದು ಒಳ್ಳೆ ಕೊಡೋದ್ರಿಂದ ಒಳ್ಳೇದಾಗುತ್ತೆ ಅಂತ. ಸರ್, ಈಗ ಕೇರಳದಲ್ಲಿ ಒಬ್ಬ ಪಂಚಾಯತಿ ಅಧ್ಯಕ್ಷರಿಗೆ 5,000 ಕೊಡ್ತಾರೆ, ಉಪಾಧ್ಯಕ್ಷರಿಗೆ 3,000 ಕೊಡ್ತಾರೆ, ಸದಸ್ಯರಿಗೆ 2,000 ಕೊಡ್ತಾರೆ ಗೌರವಧನ ಅಂತೇಳಿ. ಅಂದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಓಡಾಡೋದಕ್ಕೆ ಒಂದು ವಾಹನದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಆ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಬರಬೇಕು ಅಥವಾ ಬಂದ್ರೆ ಅದರಿಂದ ಅನುಕೂಲತೆ ಏನು, ಅಥವಾ ಬರದೇ ಇದ್ರು ಬೇರೆ ರೀತಿಯಾದ ವ್ಯವಸ್ಥೆ ಹೇಗೆ ಮಾಡಬಹುದು ಏನು ಅಂತೇಳಿ. ನಮ್ಗೆ ಒಂದು ಅನುಕೂಲತೆ ಕೊಟ್ಟರೆ ಚಲೋದಲ್ರಿ ಸರ್, ಪಂಚಾಯತ್ಗೆ ಗಡ್ಡೆ ಇದಕ್ಕೆ ಪಂಚಾಯತಿ ಒಳ್ಳೇದು. ಆ ನಂತರ ಗೌರವಧನ ಅಲ್ಲಿ ಮಾದರಿಯಲ್ಲಿ ಇಲ್ಲಿ ಹೆಚ್ಚಿಗೆ ಕೊಡ್ಬೇಕ್ರಿ ಸರ್. ಸರ್, ಈಗ ನಿಮಗೆ ಚುನಾವಣೆ ನಂತರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಯಾವುದೇ ರೀತಿ ಜನರ ಕೈಗೆ ಸಿಗದಂಗೆ ಬೇಕಾಬಿಟ್ಟಿಯಾಗಿ ಮತ್ತೆ ತಮ್ಮ ಹಿಂಬಾಲಕರಿಗೆ ಮತ್ತು ಸ್ವಹಿತಾಸಕ್ತಿ ಇರತಕ್ಕಂಥ ಮಾತ್ರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ, ಇನ್ನು ಉಳಿದವರ ಹತ್ರ ಎಲ್ಲ ಅಷ್ಟೊಂದು ಸರಿಯಾಗಿ ಯಾವುದೇ ರೀತಿ ಸ್ಪಂದನೆ ಮಾಡಲ್ಲ ಅನ್ನೋ ಒಂದು ಆಪಾನೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಮ್ಮ ಪಂಚಾಯಿತಿ ಒಳಗೆ ಅಂತದೇನಿಲ್ಲರಿ ಸರ್. ಈಗ ನಿಮ್ಮ 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 ಅನಿಸಿಕೆ ಒಳಗೆ ಆ ರೀತಿ ಘಟನೆ ನಡೆದಿದೆ ಏನಲ್ರಿ ಸರ್? ಈ ರೀತಿ ನಮ್ಮ ಪಂಚಾಯಿತಿ ನಮ್ಮ ಸಂಸ್ಥೆ ಸರ್ ಪ್ರತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸದಸ್ಯರ ಸಂದರ್ಶನವನ್ನು ಮಾಹಿತಿಯನ್ನ ಮಾಡ್ತಾ ಇದೆ. ಯಾವ ಪಂಚಾಯಿತಿ ಅಧ್ಯಕ್ಷರು ಅವರು ಸದಸ್ಯರೇ ಅವರು ಮತ್ತು ಉಪಾಧ್ಯಕ್ಷರು ಅನ್ನೋದನ್ನ ಇವತ್ತಿನ ಲೋಕದಲ್ಲಿ ತೋರಿಸ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಆಗದ ಆಧುನಿಕ ಯುಗದಲ್ಲಿ ತೋರಿಸ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅನಿಸಿಕೆ ಏನು ಅಂದ್ರೆ, ಈ ರೀತಿ ಒಂದು ವಿಡಿಯೋ ಸಂದರ್ಶನ ಮಾಡಿ ಇಂಟರ್ನೆಟ್ ಅಲ್ಲಿ ಹಾಕ್ತಾ ಇದೀವಿ, ಅದಕ್ಕೆ ತಮ್ಮ ಅನಿಸಿಕೆ ಏನು ಅಂದ್ರೆ? ಒಳ್ಳೇದು ಹಾಕಿದ್ರೆ, ಯಾಕಂದ್ರೆ ನಿಮ್ಮ ಮಾಹಿತಿ ಈ ರಾಜ್ಯಾದ್ಯಂತ ಯಾವ ಪಂಚಾಯತಿಯವರು ಅನ್ನೋದು ಒಂದು ಗೊತ್ತಾಗ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸರ್, ತಾವು ಇಷ್ಟೊಂದು ಸಮಯ ನಮ್ಮ ಸಂಸ್ಥೆಗೆ ನೀಡಿ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಸಂದರ್ಶನವನ್ನು ನೀಡಿರ್ತೀರಿ ಮತ್ತು ನಮ್ಮ ಸಂಸ್ಥೆಯ ಸದಸ್ಯರಾಗಿರೋದಕ್ಕೆ ಅದರ ನೆನಪಿಗಾಗಿ ಮತ್ತು ತಾವು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರತಕ್ಕಂಥ ಒಂದು ನೆನಪಿಗಾಗಿ ಈ ಒಂದು ಅಭಿನಂದನಾ ಪತ್ರವನ್ನು ಕೂಡ ತಾವು ಸ್ವೀಕರಿಸಬೇಕು.